ಸೊ ಇವಾಗ ಝೂ ವಿಭಾಗಕ್ಕೆ ಬಂದಿದ್ದೀವಿ. ನಮ್ಮ ಕರ್ನಾಟಕದಲ್ಲಿರುವಂತಹ ಒಟ್ಟು 9 ಝೂಗಳಲ್ಲಿ ಇದು ಕೂಡ ಒಂದಾಗಿದೆ. We'll be right back.
ಮುಂಚೆದೆಲ್ಲ ಇಷ್ಟೊಂದು ಡಿವೆಲಪ್ ಇರಲಿಲ್ಲ. ನಾನು ಒಂದು ಸುಮಾರು ಒಂದು 5 ವರ್ಷಗಳ ಹಿಂದೆ ಬಂದಾಗ ಇವಾಗೆಲ್ಲ ಸಪ್ರೇಟ್ ಸೆಕ್ಷನ್ ಮಾಡಿ ತುಂಬ ಸ್ವಲ್ಪ ವಿಶಾಲವಾಗಿ ಮಾಡಿದ್ದಾರೆ, ಮತ್ತು ಒಂದು ವ್ಯವಸ್ಥಿತವಾದಂಥ ಒಂದು ರಸ್ತೆ ಕೂಡ ಮಾಡಿದ್ದಾರೆ. ಮುಂಚೆ ಅಲ್ಲಿಂದ ನಾವು ಬಂದು ಹೇಗೋ ನೋಡ್ಕೊಂಡು ಹೋಗ್ಬಿಡ್ತಿದ್ವಿ, ಬಟ್ ಇವಾಗ ಒಂಚೂರೆಲ್ಲ ವ್ಯವಸ್ಥಿತವಾಗಿದೆ. ಮತ್ತು ಆ ಪ್ರಾಣಿಗಳಿಗೆ ಆ ಒಂದು ಆವಾಸ ಸ್ಥಾನದ ಒಂದು ರೂಪನ ಕೊಟ್ಟಿದ್ದಾರೆ, ಅದು ತುಂಬ ಮೆಚ್ಚಬೇಕಾದಂಥದ್ದು. ಇಲ್ಲಿ ಸೊ ಈ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕನ್ನು ನೀವು ನೋಡಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ ಒಂದು 3-4 ಗಂಟೆ ಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಸಫಾರಿ ಮತ್ತು ಝೂ ಟಿಕೆಟನ್ನು ತೊಗೊಂಡ್ರೆ 350 ರೂಪಾಯಿ ಕೊಟ್ಟು ತೊಗೊಂಡ್ರೆ ನೀವು ಒಳಗಡೆ ಸಫಾರಿನ ಹೋಗ್ಬಿಟ್ಟು ಅದು ಒಂದು ಅಟ್ಲೀಸ್ಟ್ ಒಂದು 2 ಗಂಟೆ ಅದು 1 ಅವರು 1.5 ಅವರ್ ಆಗುತ್ತೆ. ಅದಾದಮೇಲೆ ಬಂದು ಹೊರಗಡೆ ಬಂದು ನೀವು ಪಾತ್ರಗೀತಿ ಒಂದು ವಿಭಾಗಕ್ಕೆ ಹೋದರೆ ಬಟರ್ಫ್ಲೈ ಪಾರ್ಕ್ಗೆ ಹೋದರೆ ಅದನ್ನು ಎಂಜಾಯ್ ಮಾಡ್ಬೋದು. ಅದಾದಮೇಲೆ ನೀವು ಸಫಾರಿಗೆ ತೊಗೊಂಡಿರುವಂಥ ಟಿಕೆಟನ್ನೇ ಮತ್ತು ಇಲ್ಲಿ ನೀವು ಝೂವಲ್ಲಿ ಕೂಡ ಅದನ್ನು ಬಳಸ್ಬೋದು. ಅದು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೂಡ ಅವಶ್ಯಕತೆ ಇರಲ್ಲ. ನೀವು ಯಾವಾಗ ಬಟರ್ಫ್ಲೈ ಪಾರ್ಕಿಗೆ ಹೋಗ್ತೀರಾ ಅಲ್ಲಿ ನೀವು ಒಂದು 50 ರೂಪಾಯಿ ಟಿಕೆಟನ್ನು ತೊಗೊಂಡು ಮತ್ತೆ ಅಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಇಲ್ಲಿ ಬರೋದಕ್ಕೆ ನಿಮಗೆ ಆನ್ಲೈನ್ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡ್ಬೋದು ನೀವು. ಮತ್ತು ಇಲ್ಲಿ ಪೇಟಿಎಮ್ ಅದಿದೆ ಏನು ವರ್ಕ್ ಆಗೋಲ್ಲ, ನಿಮಗೆ ಕ್ಯಾಶು ಅಥವಾ ಕಾರ್ಡಿಂದ ಮಾತ್ರ ಇಲ್ಲಿ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಅದೆಲ್ಲ ಒಳಗಡೆ ನೋಡ್ಕೊಂಡು ಬಂದ ನಂತರ ನಿಮಗೆ ಇಲ್ಲಿ ಎಲ್ಲ ಹೋಟೆಲ್ಗಳು ಕಾಣಿಸ್ತವೆ. ನಿಮಗೆ ಏನಾದ್ರು ತಿನ್ಬೇಕಂದ್ರೆ ಇಲ್ಲಿ ಒಂದು ಫುಡ್ ಸ್ಟ್ರೀಟ್ ಥರ ಮಾಡಿದರೆ ಅಲ್ಲೂ ಕೂಡ ನೀವು ಎಂಜಾಯ್ ಮಾಡ್ಬೋದು.